ಮಂಜೇಶ್ವರ ಸುಣ್ಣಾಡ ಶೀನ ಪೂಜಾರಿಯ ಮಗಳು ಅಸೌಖ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವರು ಬಡ ಕುಟುಂಬದವರಾಗಿದ್ದು ಚಿಕಿತ್ಸೆಗಾಗಿ ಹೆಚ್ಚಿನ ಹಣ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಹಾಯ ಮಾಡುವ ನಿಟ್ಟಿನಲ್ಲಿ ಊರಿನ ಉತ್ಸಾಹಿ ತರುಣರ ಗುಂಪೊಂದು ಹೆಲ್ಪ್ ಡೆಸ್ಕ್ ಎಂಬ ವಾಟ್ಸಪ್ ಗ್ರೂಪ್ನ ಮುಖಾಂತರ ಸುಮಾರು 150,750 ರೂಪಾಯಿಗಳನ್ನು ಅವರ ಮನೆಗೆ ತೆರಳಿ ಹಸ್ತಾಂತರಿಸಿದರು. ಈ ವೇಳೆ ಅಶ್ವಥ್ ಪೂಜಾರಿ ಲಾಲ್ಬಾಗ್, ನಾಸೀರ್ ಕೋರಿಕಾರ್, ಅಜಿತ್ ಎಂಸಿ ಲಾಲ್ಬಾಗ್, ಶೇಕಿ ಮುಳಿಗದ್ದೆ, ದಿನೇಶ್ ಸುಣ್ಣಾಡ ಮೊದಲಾದವರು ಉಪಸ್ಥಿತರಿದ್ದರು. ನನ್ನ ಮಗಳಿಗೆ ಚಿಕಿತ್ಸೆ ಸಂದರ್ಭದಲ್ಲಿ ಹೆಚ್ಚಿನ ಅಮೌಂಟ್ ಹಾಕಲಿಕ್ಕೆ ಕೋರಿತ್ತಲ್ಲ ಸಂದರ್ಭದಲ್ಲಿ ನಮ್ಮ ಊರದಕ್ಕೆ ಮಾತ್ರ ಇಲ್ಲ, ನಮಗೆ ಊರದಕ್ಕೆ ಮಾತ್ರ ಎಲ್ಲ ಸೇರಿದ್ದು ಹಿಂಗೆ ಅಮೌಂಟ್ ಕಲೆಕ್ಟ್ ಮಾಡಿ ಪರಿಪಿದಲ್ಲಿತ್ತು. ವರ್ಷ ಹಿಂಗೆ ಈತನ ಮಲ್ಲ ಹಿಂಗೆ ಅಮೌಂಟ್ ನಮ್ಮ ಕಲೆಕ್ಟ್ ಮಾಡಿ ಆಪನ ನೀವು ವೀಕ್ಷೆ ಅಂತಿತ್ತಿದ್ದೆ. ಅದು ಜಾಸ್ತಿ ನಮ್ಮ ಮಂತ್ರ ಇನ್ನೂ ಜಾಸ್ತಿ ಅಮೌಂಟು ಕಲೆಕ್ಟ್ ಆಗಿದ್ದು. ಬಹುಶಃ ಈಗ ರೀತಿ 150,450 ರೂಪಾಯಿ ಇದು ಕಲೆಕ್ಟ್ ಆಗಿದ್ದು. ಆ ಅಮೌಂಟು 1,000 ರೂಪಾಯಿ ಮುರಣಿ ನಮ್ಮ ಹಾಸ್ಪಿಟಲ್ ಹೋದು ಕೊಡ್ತಾ ಇತ್ತ. ಬಾಕಿದ ಮೊತ್ತ 15,500 ರೂಪಾಯಿ ಇನ್ನೋದಾರನ ಮರ್ಮಯನ ಅಕೌಂಟ್ಗೆ ಹೋದುಂಡು. ಬೊಕ್ಕಿದ್ದ ಬಾಕಿದ ಮೊತ್ತ ಎಲ್ಲ ಬೊಕ್ಕ ಕೆಲವು ಅಮೌಂಟ್ ಬರಲುಂಡು. ಇದು ಬಾಕಿದ ಮೊತ್ತ 76,450 ರೂಪಾಯಿ. ಈ ಒಂದು ಅಮೌಂಟ್ ನಮ್ಮ ಕೈ